ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ರಾಜ್ಯಾದ್ಯಂತ ಅಳವಡಿಕೆ ಮಾಡಿಕೊಳ್ಳೋದಕ್ಕೆ ಪದೇ ಪದೇ ಗಡುವುಗಳು ವಿಸ್ತರಣೆ ಆಗ್ತಾನೆ ಇದ್ವು ಆದರೂ ಕೂಡ ಒಂದಷ್ಟು ಜನ ಇನ್ನೂ ಕೂಡ ತಮ್ಮ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಹಾಕೊಂಡಿಲ್ಲ ಅನ್ನುವಂತಹ ಕೂಗು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಸರ್ಕಾರದವರು ಬಳಸುವಂತಹ ವಾಹನಗಳಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ಗಳನ್ನು ಅಳವಡಿಕೆ ಮಾಡಿದ್ದಾರೆ ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಮಾಡಿದೆ ಬನ್ನಿ ನೋಡ್ಕೊಂಡು ಬರೋಣ ವಾಹನಕ್ಕೆ ಎಚ್ ಎಸ್ ಆರ್ ಪಿ ಇಲ್ಲವಾದ್ರೆ ದಂಡ ಸರ್ಕಾರಿ ವಾಹನಗಳಿಗೂ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಿಲ್ಲ ಕೇಂದ್ರ ಸರ್ಕಾರ ಅಪರಾಧ ಚಟುವಟಿಕೆಗಳನ್ನ ದೃಷ್ಟಿಯಿಂದ ವಾಹನಗಳ ನಂಬರ್ ಪ್ಲೇಟ್ ಅನ್ನ ಐ ಸೆಕ್ಯೂರಿಟಿ ಮಾಡೋ ದೃಷ್ಟಿಯಿಂದ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಅಳವಡಿಕೆ ಕಡ್ಡಾಯಗೊಳಿಸಿದೆ ಈಗ ರಾಜ್ಯದಲ್ಲಿ ಈ ಎಚ್ ಎಸ್ ಆರ್ ಪಿ ಪ್ಲೇಟ್ ಏನಿದೆ ಅದು ಕಡ್ಡಾಯಗೊಳ್ಳುವುದಕ್ಕೆ ಏನ್ ಸರ್ಕಾರ ನೀಡಿದಂತಹ ಗಡುವು ಏನಿದೆ ಅದು ಇವತ್ತು ಕೊನೆ ಆಗ್ತಿದೆ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆ ಅಂದರೆ ಟ್ರಾಫಿಕ್ ಪೊಲೀಸರ ಜೊತೆಗೆ ಆರ್ ಟಿ ರಾಜ್ಯ ಸಾರಿಗೆ ಇಲಾಖೆಯು ಕೂಡ ದಂಡ ಹಾಕೋದಕ್ಕೆ ಮುಂದಾಗಿದೆ ಆದರೆ ಸರ್ಕಾರಿ ವಾಹನಗಳು ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕಿದಾರಾ ಇದ್ರ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡ್ತಿದೆ ಯಾಕಂದರೆ ಸಾರ್ವಜನಿಕರಿಗೆ ದಂಡ ಹಾಕೋಕ್ಕಿಂತ ಮುಂಚೆ ಸರ್ಕಾರಿ ವಾಹನಗಳಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇದೆಯಾ ಅನ್ನೋಂಥ ಪ್ರಶ್ನೆ ಎಲ್ರಿಗೂ ಸಹಜವಾಗಿ ಮೂಡುತ್ತೆ ನಿಮ್ಮ ವಾಹನಗಳಿಗೆ ಇದೆಯಾ ಅಂತ ಈ ರಿಯಾಲಿಟಿ ಚೆಕ್ ಮಾಡುವಂಥ ಕೆಲಸಕ್ಕೆ ಪಬ್ಲಿಕ್ ಟಿ ವಿ ಮುಂದೆ ಆಗಿದೆ ನಾವೀಗ ಒಂದೊಂದೇ ಜಾಗಕ್ಕೆ ಹೋಗಿ ವಾಹನಗಳ ಪರಿಶೀಲನೆ ನಡೆಸ್ತೀವಿ ಬನ್ನಿ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲ ಅಂದ್ರೆ ಮೊದಲ ಬಾರಿಗೆ ಐನೂರು ರೂಪಾಯಿ ದಂಡ ಎರಡನೇ ಬಾರಿ ಸಿಕ್ಕಿಬಿದ್ರೆ ಸಾವಿರ ರೂಪಾಯಿ ದಂಡ ಹಾಕುವುದಕ್ಕೆ ಸಾರಿಗೆ ಇಲಾಖೆ ಸಿದ್ಧವಾಗಿದೆ ಸಾರಿಗೆ ಇಲಾಖೆಯ ಜೊತೆಗೆ ಟ್ರಾಫಿಕ್ ಪೊಲೀಸರು ಸಹ ಈ ದಂಡವನ್ನು ಹಾಕಲಿದ್ದಾರೆ ಇದಕ್ಕಾಗಿ ವಿಶೇಷ ಕಾರ್ಯಾಚರಣೆ ಮಾಡುವ ಪ್ಲಾನ್ ಕೂಡ ಆಗಿದೆ ಹದಿನೈದು ನಂತರ ಎನ್ಫೋರ್ಸ್ಮೆಂಟ್ ಅಂದ್ರೆ ವಾಹನಗಳ ತಪಾಸಣೆ ಮಾಡೋದು ಶುರು ಮಾಡ್ತವೆ ಯಾರು ಹಾಕೊಂಡಿಲ್ಲ ಅವರ ಮೇಲೆ ನಾವು ದಂಡ ವಿಧಿಸ್ತೇವೆ ಇದು ಮುಂದುವರಿತದೆ ರಸ್ತೆಯ ಮೇಲೆ ಸಂಚಾರ ಮಾಡುವ ಎಲ್ಲಾ ವಾಹನಗಳಿಗೂ ಕೂಡ ಈ ಹೆಚ್ ಎಸ್ ಆರ್ ಪಿ ನಂಬರ್ ಕಡ್ಡಾಯವಾಗಿರುತ್ತೆ ಇದರಲ್ಲಿ ಸರ್ಕಾರಿ ವಾಹನಗಳು ಸಹ ಸೇರಿಕೊಂಡಿವೆ ಹೆಚ್ ಎಸ್ ಆರ್ ಪಿ ಡೆಡ್ ಲೈನ್ ಮುಗಿತಾ ಇದ್ರೂ ಸಾಕಷ್ಟು ಸರ್ಕಾರಿ ವಾಹನಗಳು ಇನ್ನೂ ಕೂಡ ಈ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಹಾಕಿಸ್ಕೊಂಡಿಲ್ಲ ವಿಧಾನಸೌಧದಲ್ಲಿ ಪಾರ್ಕ್ ಆಗಿದ್ದ ಸರ್ಕಾರಿ ವಾಹನಗಳು ಹೇಗೆ ಹಳೆಯ ನಂಬರ್ ಪ್ಲೇಟ್ನಲ್ಲಿಯೇ ಇದೆ ಅನ್ನೋದನ್ನು ನೀವು ನೋಡಿ ನಾವೀಗ ವಿಧಾನಸೌಧ ಆವರಣದಲ್ಲಿ ಇದ್ದೀನಿ ವಿಧಾನಸೌಧ ಆವರಣದಲ್ಲಿ ಸಾಕಷ್ಟು ವಾಹನಗಳು ಪಾರ್ಕಿಂಗ್ ಮಾಡ್ತಾರೆ ಸರ್ಕಾರಿ ವಾಹನಗಳು ನಿಮಗೆ ದೃಶ್ಯಗಳಲ್ಲಿ ನೋಡ್ಬೋದು ಇಲ್ಲಿ ಒಂದು ಭಾಗದಲ್ಲಿ ಸರ್ಕಾರಿ ವಾಹನಗಳ ನಿಲುಗಡೆಗೆ ಅಂತಲೇ ಈ ಹಿಂದೆಯಿಂದನೂ ದೊಡ್ಡ ಮಟ್ಟದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಸಾಕಷ್ಟು ವಾಹನಗಳು ನಿಲ್ಲಿಸ್ತಾರೆ ಇಲ್ಲಿ ಕಾರ್ಯದರ್ಶಿಗಳ ವಾಹನ ಆಗಿರ್ಬೋದು ಮಿನಿಸ್ಟ್ರಿಗಳ ವಾಹನ ಆಗಿರ್ಬೋದು ಸರ್ಕಾರಿ ಇಲಾಖೆ ವಿಧಾನಸೌಧದಲ್ಲಿ ಕೆಲಸ ಮಾಡುವಂತಹ ಉನ್ನತ ಅಧಿಕಾರಿಗಳ ವಾಹನಗಳು ಇಲ್ಲಿ ಪಾರ್ಕಿಂಗ್ ಆಗುತ್ತೆ ಈ ಪಾರ್ಕಿಂಗ್ ಆಗಿರುವಂತಹ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಆಗಿರುವಂತಹ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇದೆಯಾ ಎಲ್ಲ ವಾಹನಗಳಲ್ಲೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಆಗಿದೆಯಾ ಅಥವಾ ಅವರು ಇನ್ನೂ ಅಳವಡಿಸ್ಕೊಂಡಿಲ್ವಾ ಇದನ್ನೆಲ್ಲ ತೋರಿಸ್ತೀವಿ ಬನ್ನಿ ನೋಡೋಣ ಸ್ಥಳ ವಿಧಾನಸೌಧ ಪಾರ್ಕಿಂಗ್ ಇದು ವಿಧಾನಸೌಧದಲ್ಲಿ ನಿಲ್ಲಿಸಿರುವಂತಹ ವಾಹನಗಳ ದೃಶ್ಯ ಇಲ್ಲಿರುವಂತಹ ಬಹುತೇಕ ವಾಹನಗಳಿಗೆ ಈ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನೇ ಹಾಕಿಸಿಲ್ಲ ಸ್ಥಳ ವಿಕಾಸಸೌಧ ಇನ್ನು ವಿಕಾಸಸೌಧದ ಅಂಡರ್ ಗ್ರೌಂಡ್ ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದ್ದು ಸರ್ಕಾರಿ ರಜೆ ಇರೋದ್ರಿಂದ ಗೇಟ್ ಕ್ಲೋಸ್ ಆಗಿತ್ತು ಕೆಲ ವಾಹನಗಳು ಹೊರಗೆ ಪಾರ್ಕ್ ಮಾಡಿದ್ರು ಅದರಲ್ಲೂ ಹೆಚ್ ಎಸ್ ಆರ್ ಪಿ ನಂಬರ್ ಇಲ್ಲದೆ ಇರುವ ವಾಹನಗಳು ಸಹ ಇದ್ವು ಇದರ ಜೊತೆಗೆ ಅಲ್ಲಿರುವ ಸಚಿವಾಲಯದ ಅಗ್ನಿಶಾಮಕ ಠಾಣೆಯ ವಾಹನಗಳಿಗೂ ಕೂಡ ಇನ್ನೂ ಹೆಚ್ ಎಸ್ ಆರ್ ಪಿ ನಂಬರ್ ಅನ್ನ ಹಾಕಿಸಿಯೇ ಇಲ್ಲ ವಿಧಾನಸೌಧ ಪಕ್ಕದಲ್ಲೇ ಇರುವಂಥದ್ದು ವಿಕಾಸಸೌಧ ಇದು ಕೂಡ ಶಕ್ತಿ ಕೇಂದ್ರ ವಿಕಾಸಸೌಧದಲ್ಲಿ ಇವತ್ತು ಪಾರ್ಕಿಂಗ್ ಆಗಿರುವಂಥ ವಾಹನಗಳು ಅಂದರೆ ಸರ್ಕಾರಿ ರಜೆ ಆಗಿರೋದ್ರಿಂದ ಪಾರ್ಕಿಂಗು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ವಿಕಾಸದಲ್ಲಿ ಮಾಡಿದ್ದಾರೆ ಆದರೆ ಹೊರಭಾಗದಲ್ಲಿ ನಿಂತಿರುವ ಕೆಲವು ವಾಹನಗಳನ್ನ ಮಾತ್ರ ನಾವು ನೋಡುವಂಥ ತೋರಿಸುವಂಥ ಕೆಲಸ ಮಾಡ್ತಿದ್ದೀವಿ ಇಲ್ಲಿ ನೋಡ್ತಿದ್ದೀರಾ ಒಂದು ಕೆ ಎ ಝೀರೋ ಒನ್ ಜಿ ಫೈವ್ ನೈನ್ ಜೀರೋ ತ್ರೀ ಇದು ಸರ್ಕಾರಿ ವಾಹನ ಸರ್ಕಾರಿ ವಾಹನಕ್ಕೂ ಸಹ ಇಂಡಿಯಾ ಬೋರ್ಡ್ ಇದೆ ಅಂದರೆ ಈ ಹಿಂದೆ ಇಂಡಿಯಾ ಬೋರ್ಡ್ ಹಾಕಬೇಕು ಅಂತ ಆದೇಶ ಆಗಿತ್ತು ಆ ಇಂಡಿಯಾ ಬೋರ್ಡ್ಗೆ ಈಗ ಹೊಸದಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದರೆ ಒಂದು ಐ ಸೆಕ್ಯೂರಿಟಿ ನಂಬರ್ ಕೂಡ ಇರುತ್ತೆ ಅದು ಮೋಲ್ಡ್ ಆಗಿರುತ್ತೆ ಅದನ್ನು ಯಾರೂ ತೆಗಿಯೋಕ್ಕಾಗೋಲ್ಲ ಅಂತಹ ನಂಬರ್ ಪ್ಲೇಟನ್ನು ಹಾಕೋದಕ್ಕೆ ಹೇಳಿದವರೆ ಸರ್ಕಾರಿ ವಾಹನಗಳಲ್ಲೇ ಕೆಲ ಮತ್ತೊಂದು ವಾಹನ ನೋಡ್ತಿದ್ದೀರಾ ಇದು ಸಹ ರಾಜ್ಯ ಸರ್ಕಾರದ ಸಂಸ್ಥೆಗೆ ಸೇರಿದಂಥವಾದ ಇಲಾಖೆಗೆ ಸೇರಿದಂಥದ್ದು ಕೆ ಎ ಝೀರೋ ಫೈ ಜಿ ಅನ್ನುವಂಥದ್ದು ಜಿ ಏನಿದೆ ಆ ವಾಹನಗಳೆಲ್ಲ ಇದು ನಿಮಗೆ ಅಲ್ಲಿ ಕರ್ನಾಟಕ ಸರ್ಕಾರ ಈ ವಾಹನದ ನಂಬರ್ ಪ್ಲೇಟ್ ಕೂಡ ಎಚ್ ಎಸ್ ಆರ್ ಪಿ ಆಗಿಲ್ಲ ಇವೆಲ್ಲ ಓಕೆ ಇಲಾಖೆ ಯಾವುದಾದ್ರು ಒಂದೊಂದು ಇಲಾಖೆಗೆ ಸಂಬಂಧಪಟ್ಟಿದ್ದು ವಿಧಾನಸೌಧ ಒಳಗಡೆ ಬಂದಿರೋರಿಗೆಲ್ಲರಿಗೂ ಗೊತ್ತಿರುತ್ತೆ ವಿಕಾಸೋದ ಆವರಣದಲ್ಲಿ ಒಂದು ಅಗ್ನಿಶಾಮಕ ಠಾಣೆ ಕೂಡ ಇದೆ ಅಂದರೆ ವಿಕಾಸಸೌಧಕ್ಕೆ ಸಚಿವಾಲಯ ಅಗ್ನಿಶಾಮಕ ಠಾಣೆ ಅಂತಲೇ ವಿಕಾಸೋದ ಆವರಣದಲ್ಲಿ ನಿಮಗೆ ದೃಶ್ಯಗಳಲ್ಲಿ ನೋಡ್ತಿದ್ದೀರಾ ಇಲ್ಲಿ ವಿಕಾಸಸೌಧ ಆವರಣದಲ್ಲಿರುವಂತಹ ಅಗ್ನಿಶಾಮಕ ಸಿಬ್ಬಂದಿಗಳ ವಾಹನ ಏನಿದೆ ಮತ್ತು ಫೈರ್ ಗಾಡಿಗಳೇನಿದೆ ಈ ಗಾಡಿಗಳಿಗೂ ಸಹ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇನ್ನೂ ಸಹ ಹಾಕಿಲ್ಲ ಅಂದರೆ ಈಗ ನಾಳೆಯಿಂದ ಸರ್ಕಾರ ಏನು ಹೇಳಿದೆ ಆರ್ ಟಿ ಒ ಮತ್ತು ಟ್ರಾಫಿಕ್ ಪೊಲೀಸರು ಈ ಗಾಡಿಗಳಿಗೂ ಫೈನ್ ಹಾಕ್ತಾರೆ ಅನ್ನೋ ಪ್ರಶ್ನೆ ಈಗ ಕಾಡ್ತಿರುವಂಥದ್ದು ಯಾಕಂದರೆ ಸಾರ್ವಜನಿಕ ವಾಹನಗಳಿಗೆ ಪ್ರೈವೇಟ್ ವಾಹನಗಳಿಗೆ ಫೈನ್ ಹಾಕುವಂಥವ್ರು ತಮ್ಮ ಸರ್ಕಾರಿ ಇಲಾಖೆಯ ವಾಹನಗಳಿಗೂ ಫೈನ್ ಹಾಕಲೇಬೇಕು ಇಂತಹ ಗಾಡಿಗಳು ರಸ್ತೆಗೆ ಬಂದರೆ ಮೊದಲ ಬಾರಿಗೆ ಐನೂರು ರೂಪಾಯಿ ಎರಡನೇ ಬಾರಿಗೆ ಸಾವಿರ ರೂಪಾಯಿ ಅಂತ ಈ ಎಚ್ ಎಸ್ ಆರ್ ಪಿ ಅಂದರೆ ಕೆಲವು ವಾಹನಗಳು ನಮ್ ನಮಗೂ ಮಾಹಿತಿ ಇರೋದಿಲ್ಲ ಯಾಕಂದರೆ ಈಗಾಗಲೇ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿ ಬುಕ್ಕಿಂಗ್ ಆದಮೇಲೆ ನಂತರ ಬಂದರೆ ಈಗ ಆರ್ ಟಿ ಒದಲ್ಲಿ ಹೇಳಿದರೆ ಬುಕ್ಕಿಂಗ್ ನಂಬರ್ನ ತೋರಿಸಿದ್ರೆ ಸಾಕು ನಾವು ಬಿಟ್ಟು ಕಳಿಸ್ತೀವಿ ಅಂತ ಆದರೆ ಸರ್ಕಾರಿ ಇಲಾಖೆಯವರೇ ಎಷ್ಟು ನಿರ್ಲಕ್ಷ್ಯ ವಹಿಸಿದಾಗ ಜನರು ಸಹ ಸಾಮಾನ್ಯವಾಗಿ ನಿರ್ಲಕ್ಷ್ಯ ವಹಿಸೋದು ಕಾಮಾನು ಇನ್ನೊಂದು ಬೇರೆ ಇಲಾಖೆಗೂ ಹೋಗಿ ಅಲ್ಲಿನ ವಾಹನಗಳ ಪರಿಸ್ಥಿತಿ ಹೇಗಿದೆ ಸರ್ಕಾರಿ ಕಟ್ಟಡದಲ್ಲಿ ಅಲ್ಲೂ ವಾಹನಗಳು ನಂಬರ್ ಪ್ಲೇಟ್ಗೆ ಎಚ್ ಎಸ್ ಆರ್ ಪಿ ಹಾಕಿದರ ಹಾಕಿಲ್ವಾ ಅನ್ನೋದನ್ನು ಸಹ ತೋರಿಸ್ತೀವಿ ಬನ್ನಿ ನೋಡೋಣ ಸ್ಥಳ ಎಮ್ ಎಸ್ ಬಿಲ್ಡಿಂಗ್ ಇನ್ನು ಎಮ್ ಎಸ್ ಬಿಲ್ಡಿಂಗ್ನಲ್ಲೂ ಕೂಡ ಅನೇಕ ಇಲಾಖೆಯ ವಾಹನಗಳನ್ನು ಪಾರ್ಕ್ ಮಾಡಲಾಗಿದ್ದು ಅಲ್ಲೂ ಕೂಡ ಅನೇಕ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರನ್ನು ಹಾಕ್ಸೇ ಇಲ್ಲ ನಾವೀಗ ಎಂ ಎಸ್ ಬಿಲ್ಡಿಂಗ್ ಅಲ್ಲಿ ಇದೀವಿ ಎಮ್ ಎಸ್ ಬಿಲ್ಡಿಂಗ್ ಅಲ್ಲಿ ಸಾಕಷ್ಟು ರಾಜ್ಯ ಸರ್ಕಾರದ ಕಚೇರಿಗಳಿವೆ ರಾಜ್ಯ ಸರ್ಕಾರದ ಸೇರಿದಂತಹ ಅನೇಕ ಕಚೇರಿಗಳು ಇಲ್ಲಿ ಕಟ್ಟಡದಲ್ಲಿ ಇರುವಂಥದ್ದು ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಇಲಾಖೆಗಳು ಇಲ್ಲಿ ಕೆಲಸ ಮಾಡುತ್ತೆ ಈ ಇಲಾಖೆಗಳಿಗೆ ಸಂಬಂಧಪಟ್ಟ ವಾಹನಗಳು ಸಹ ಇಲ್ಲೇ ಪಾರ್ಕಿಂಗ್ ಕೂಡ ಆಗುತ್ತೆ ಪಾರ್ಕಿಂಗ್ ಸ್ಲಾಟ್ ಕೂಡ ಇವತ್ತು ರಜೆ ಇರೋದರಿಂದ ಗೇಟ್ ಕ್ಲೋಸ್ ಆಗಿದೆ ನಾವು ಭಾಗದ ದೃಶ್ಯಾವಳಿ ನೋಡ್ತಿದ್ದೀವಿ ಇಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಎರಡು ಮೂರು ಗಾಡಿಗಳು ನಿಂತಿರುವಂಥದ್ದು ನೋಡ್ತಿದ್ದೀರಾ ಒಂದು ಇನೋವಾ ಗಾಡಿ ಕೆ ಎ ಜೀರೋ ಒನ್ ಜಿ ಸಿಕ್ಸ್ ಒನ್ ತ್ರೀ ಫೈವ್ ಇದಕ್ಕೂ ಸಹ ಇನ್ನೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆಗಿಲ್ಲ ಅಂದರೆ ಇವತ್ತಿಗೆ ಕೊನೆ ಆಗ್ತಿರುವಂಥದ್ದು ನಾಳೆಯಿಂದ ಫೈನ್ ಕೂಡ ಕಲೆಕ್ಟ್ ಮಾಡ್ತೀವಿ ಅಂತಿದ್ದಾರೆ ಅದರ ಪಕ್ಕದಲ್ಲೇ ಮತ್ತೊಂದು ಸ್ಯಾಂಟ್ರೋ ಗಾಡಿ ನಿಂತಿದೆ ಕರ್ನಾಟಕ ಸರ್ಕಾರದ್ದು ಕೆ ಎ ಝೀರೋ ಫೋರ್ ಜಿ ಒನ್ ಜೀರೋ ಒನ್ ಒನ್ ಇದು ಸಹ ಸರ್ಕಾರ ಸರ್ಕಾರದ ಇಲಾಖೆಗೆ ಸಂಬಂಧಪಟ್ಟದ್ದು ಬೇರೆ ಬೇರೆ ಇಲಾಖೆಗೆ ಇರುತ್ತೆ ಅದರ ಆಪೋಸಿಟಲ್ಲೇ ಇನ್ನೊಂದು ಪೊಲೀಸ್ ಇಲಾಖೆಗೆ ಸೇರಿದಂತಹ ಇನ್ನೊಂದು ಗಾಡಿ ನಿಂತಿದೆ ನಿಮ್ಮ ದೃಶ್ಯಗಳಲ್ಲಿ ನೋಡ್ಬೋದು ಬುಲರೋ ಗಾಡಿ ಇದು ವಿಧಾನಸೌಧದ ಪೊಲೀಸ್ ಠಾಣೆಗೆ ಸೇರಿದ್ದು ಅಥವಾ ಅಥವಾ ಸರ್ಕಾರಕ್ಕೆ ಸೇರಿದಂಥ ಗಾಡಿ ಕೆ ಎ ಜೀರೋ ಟು ಜಿ ಡಬಲ್ ಒನ್ ಟು ನೈನ್ ಈ ಗಾಡಿಗೂ ಸಹ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳೇ ಹಾಕಿಲ್ಲ ನಾಳೆಯಿಂದ ಈ ಗಾಡಿಗಳೇನಾದ್ರು ರಸ್ತೆಯಲ್ಲಿ ಕಾಣಿಸ್ದಾಗ ಆರ್ ಟಿ ಒದವರಾಗಿರ್ಬೋದು ಟ್ರಾಫಿಕ್ ಪೊಲೀಸರವರು ಫೈನ್ ಹಾಕ್ತಾರ ಅನ್ನೋಂಥ ಪ್ರಶ್ನೆ ಈಗ ಕಾಡ್ತಿರುವಂಥದ್ದು ಯಾಕಂದರೆ ಈಗ ಆರ್ ಟಿ ಒದವರು ಹೇಳಿರೋ ಪ್ರಕಾರ ಹದಿನಾರನೇ ತಾರೀಕಿಂದ ಅಂದರೆ ನಾಳೆಯಿಂದ ನಾವು ವಿಶೇಷ ಕಾರ್ಯಾಚರಣೆ ಮಾಡ್ತೀವಿ ಇಡೀ ರಾಜ್ಯಾದ್ಯಂತ ಬರೀ ಬೆಂಗಳೂರು ಮಾತ್ರ ಅಲ್ಲ ಇಡೀ ರಾಜ್ಯಾದ್ಯಂತ ಕಾರ್ಯಾಚರಣೆ ಮಾಡ್ತೀವಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲ ಫೈನ್ಗಳನ್ನು ಹಾಕ್ತೀವಿ ಮೊದಲ ಬಾರಿ ಕಂಡು ಬಂದಲ್ಲಿ ಐನೂರು ರೂಪಾಯಿ ದಂಡ ಎರಡನೇ ಬಾರಿ ಅದೇ ಗಾಡಿ ಸಿಕ್ಕಿದ್ರೆ ಸಾವಿರ ರೂಪಾಯಿ ದಂಡ ಅಂತ ಹೇಳಿದ್ದಾರೆ ಅಂದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ರಾಜ್ಯ ಸರ್ ಕೇಂದ್ರ ಸರ್ಕಾರ ತಂದಿರೋ ಉದ್ದೇಶ ಎಲ್ಲ ವಾಹನಗಳನ್ನು ಐಡೆಂಟಿಫಿಕೇಷನ್ ಸುಲಭವಾಗಲಿ ಅನ್ನೋ ಕಾರಣಕ್ಕೆ ಮತ್ತು ಅಪರಾಧ ಚಟುವಟಿಕೆಗಳನ್ನ ತಡೆಯೋದಕ್ಕೆ ಇದು ಎಲ್ಲ ವಾಹನಗಳಲ್ಲೂ ಕಡ್ಡಾಯವಾಗಿರಬೇಕು ನಿಮಗೆ ಖಾಸಗಿ ವಾಹನ ಅಂತಲ್ಲ ಇನ್ನೊಂದು ಪೊಲೀಸ್ ವಾಹನ ನಿಮಗೆ ತೋರಿಸ್ಬಿಡ್ತೀನಿ ಯಾಕಂದ್ರೆ ಹಳೆ ಪೊಲೀಸ್ ವಾಹನದವರು ಎಚ್ ಎಸ್ ಆರ್ ಪಿ ನಂಬರ್ ಅಂದರೆ ಗೌರ್ಮೆಂಟ್ ವೆಹಿಕಲ್ಸ್ ಹಾಕೊಂಡಿದ್ದಾರೆ ಅನ್ನೋದನ್ನು ತಿಳಿಬೇಕಲ್ವ ನೋಡ್ಬೋದು ಇಲ್ಲೊಂದು ಬಲವರು ಅದೇ ಪೊಲೀಸ್ ಇಲಾಖೆಗೆ ಸೇರಿದಂಥ ಕೆ ಎ ಝೀರೋ ಜಿ ಫೋರ್ ಡಬಲ್ ಫೈವ್ ಜೀರೋ ಇದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಇಂಡಿಯಾದಲ್ಲಿ ಒಂದು ಪ್ಯಾನಿಕ್ ನಂಬರ್ ಒಂದು ಸೀರಿಯಲ್ ನಂಬರ್ನ ಕೂಡ ಈಗ ಮೆನ್ಷನ್ ಆಗಿರುತ್ತೆ ಇದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಿನ ಒಂದು ಸ್ಯಾಂಪಲ್ಲು ಈ ಗಾಡಿಗೆ ಹಾಕಿದ್ದಾರೆ ಆದರೆ ಇನ್ನು ಸಾಕಷ್ಟು ಸರ್ಕಾರಿ ವಾಹನಗಳು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಇನ್ನೂ ಅಳವಡಿಕೆ ಮಾಡಿಕೊಂಡಿಲ್ಲ ಸಾರ್ವಜನಿಕ ವಾಹನಗಳಿಗೆ ದಂಡ ವಿಧಿಸುವಂತಹ ಪೊಲೀಸರು ಮತ್ತು ಟ್ರಾಫಿಕ್ ಪೊಲೀಸರು ಮತ್ತು ಆರ್ ಟಿ ಒ ಅಧಿಕಾರಿಗಳು ಸರ್ಕಾರಿ ವಾಹನಗಳಿಗೂ ಮೇಲೂ ದಂಡಸ್ತ್ರ ಪ್ರಯೋಗ ಮಾಡ್ತಾರೆ ಕಾದ್ ನೋಡಬೇಕಿದೆ ಇಲ್ಲ ಅಂದರೆ ಸರ್ಕಾರಿ ವಾಹನಗಳನ್ನು ಮಾತ್ರ ಬಿಟ್ಟು ಖಾಸಗಿ ವಾಹನಗಳನ್ನು ಅಂದರೆ ಪ್ರೈವೇಟ್ ವೆಹಿಕಲ್ಸ್ಗಳ ಮೇಲೆ ದಂಡ ಹಾಕಿದಾಗ ಸಾರ್ವಜನಿಕರು ಸಹಜವಾಗಿ ಆಕ್ರೋಶನ ವ್ಯಕ್ತಪಡಿಸ್ತಾರೆ ನಿಮ್ಮ ಗಾಡಿಗಳಿಗೆ ನೀವು ಹಾಕೊಂಡಿದ್ದೀರಾ ಅಂತಲೂ ಸಹ ಪ್ರಶ್ನೆ ಮಾಡ್ತಾರೆ ಆದರೆ ರಾಜ್ಯ ಸರ್ಕಾರದ ವಾಹನಗಳು ಕೂಡಲೇ ಈ ನಿಯಮವನ್ನು ಅವರ ವಾಹನಗಳಿಗೆ ಪಾಲನೆ ಮಾಡಲೇಬೇಕಾಗಿದೆ ಆ ಕೆಲಸ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ಕೊಳ್ಳಿಲ್ಲ ಅಂದರೆ ಸಾರ್ವಜನಿಕರು ತಮ್ಮ ವಾಹನಗಳಿಗೆ ದಂಡ ಆಗ್ತಿದ್ರೆ ಸುಮ್ಮನೆ ಇರೋದಿಲ್ಲ ನಿಮ್ಮ ಗಾಡಿಗಳಲ್ಲೂ ಇದೇ ರೀತಿ ಪರಿಸ್ಥಿತಿ ಇಲ್ಲಿದೆ ಅದನ್ನು ಗಮನಿಸಿ ಅಂತ ಎಚ್ಚರಿಕೆ ಕೂಡ ಕೊಡುವಂಥ ಕೆಲಸ ಕೂಡ ಮಾಡ್ತಾರೆ ಕ್ಯಾಮ್ರಾ ಪರ್ಸನ್ ಶಂಭು ಜೊತೆಗೆ ಮಾರುತಿ ಪಬ್ಲಿಕ್ ಟಿ ವಿ ಬೆಂಗಳೂರು